ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ, ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ದೇಶ ವಿದೇಶದ ಸಿನಿಮಾ ಪ್ರೇಮಿಗಳನ್ನ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದ ಸಿನಿಮಾ ಕೆಜಿಎಫ್. ಈಗಾಗಲೇ 100 ಕೋಟಿ ರೂಪಾಯಿ ಗಳಿಸಿ 150 ಕೋಟಿ ಕ್ಲಬ್ ಸೇರಲು ದಾಪು ಕಾಲಿಡ್ತಾ ಇರೋ ಕೆಜಿಎಫ್ ರಾಕಿಂಗ್ ಸ್ಟಾರ್ ಯಶ್ಗೆ ದೊಡ್ಡ ಬ್ರೇಕ್ ನೀಡಿದ್ದು ಸುಳ್ಳಲ್ಲ. ಆದರೆ ತನ್ನ ಗಂಡನ ಇಮೇಜ್ ಅನ್ನೇ ಬದಲಾಯಿಸಿದ ಕೆಜಿಎಫ್ ಸಿನಿಮಾವನ್ನ ಯಶ್ ಅವರ ಪ್ರೀತಿಯ ಮಡದಿ ರಾಧಿಕಾ ಪಂಡಿತ್ ಇನ್ನೂ ನೋಡಿಲ್ವಂತೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯಶ್, ಈ ತಿಂಗಳ ಆರಂಭದಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿರೋ ರಾಧಿಕಾ ಇನ್ನೂ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಬೇಕೆಂದು ವೈದ್ಯರು ಹೇಳಿದ್ದಾರೆ. ಕೆಜಿಎಫ್ ಸಿನಿಮಾ ಬಗ್ಗೆ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ಸಾಕಷ್ಟು ಮೆಚ್ಚುಗೆಗಳು ಬರ್ತಾ ಇರೋದ್ರಿಂದ ಸಿನಿಮಾ ನೋಡಬೇಕೆಂದು ರಾಧಿಕಾ ಕೇಳುತ್ತಲೇ ಇರ್ತಾರೆ. ಆದರೆ ವೈದ್ಯರ ಮಾತಿಗೆ ಬೆಲೆ ಕೊಟ್ಟು ಇನ್ನೂ ಸ್ವಲ್ಪ ಸಮಯ ಆದ ನಂತರ ಆಕೆಗೆ ಸ್ಪೆಷಲ್ ಆಗಿ ಸಿನಿಮಾ ತೋರಿಸ್ತೀನಿ ಅಂತ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಕನ್ನಡ ಸಿನಿಮಾ 100 ಕೋಟಿ ಮಾಡುತ್ತೆ ಅನ್ನೋದು ಕಟ್ಟುಕತೆ ಅಂತ ಎಲ್ಲ ಹೇಳ್ತಿದ್ರು. ಆ ರೀತಿಯ ಮನೋಭಾವ ಎಲ್ಲರಲ್ಲೂ ಗಾಢವಾಗಿ ಮೂಡಿತ್ತು. ಆದರೆ ಆ ಮಾತನ್ನ ಸುಳ್ಳು ಮಾಡಿದ್ದೇವೆ. ನಮ್ಮ ಈ ಸಿನಿಮಾ ಕಟ್ಟುಕತೆಯನ್ನ ನಿಜ ಮಾಡಿದೆ. 100 ಕೋಟಿ ಕಲೆಕ್ಷನ್ ಮಾಡಬೇಕು ಎಂಬ ಕನಸನ್ನ ನಿಜ ಮಾಡಿದೆ. ಚಿತ್ರಮಂದಿರಗಳ ಸಂಖ್ಯೆ ಎಲ್ಲಾ ಕಡೆ ಡಬಲ್ ಆಗಿದೆ. ಈ ಯಶಸ್ಸಿಗೆ ಕಾರಣರಾದ ಎಲ್ಲಾ ಅಭಿಮಾನಿಗಳಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ಕೆಜಿಎಫ್ಗೆ ಆಸ್ಕರ್ ಏನು ಬೇಕಾಗಿಲ್ಲ, ಅಭಿಮಾನಿಗಳ ಪ್ರೀತಿಯೇ ದೊಡ್ಡ ಪ್ರಶಸ್ತಿ ಎಂದಿದ್ದಾರೆ. ಈ ಸಿನಿಮಾ 5 ಭಾಷೆಯಲ್ಲಿ ಬಂದಿದ್ರಿಂದ ನಾನು ಬೇರೆ ಭಾಷೆಗೆ ಹೋಗ್ತೀನಿ ಅಂತ ಹಲವರು ವದಂತಿ ಹರಡಿಸಿದ್ರು. ಆದರೆ ಕನ್ನಡ ಚಿತ್ರರಂಗ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಹಾಗೇನಾದರೂ ಬೇರೆ ಭಾಷೆಗೆ ಹೋಗುವುದಿದ್ದರೆ ಎಂದೋ ಹೋಗುತ್ತಿದ್ದೆ. ಕನ್ನಡದ ಜನ ನನಗೆ ಯಾವ ಸ್ಥಾನ ಗೌರವ ನೀಡಬೇಕೋ ನೀಡಿದ್ದಾರೆ, ಹಾಗಾಗಿ ಬೇರೆ ಕಡೆ ಹೋಗೋ ಮಾತೇ ಇಲ್ಲ ಎಂದಿದ್ದಾರೆ ಯಶ್. ರವಿ ಬಸ್ರವರು ಸಿನಿಮಾ ಮುಗಿದ ಮೇಲೆ ಮತ್ತೆ ಸ್ಪೆಷಲ್ ಸೌಂಡ್ ಎಫೆಕ್ಟ್ ಕೊಟ್ಟು ಸಿನಿಮಾ ರಿಲೀಸ್ ಮಾಡಿದ್ದಾರೆ. ನಾವೆಲ್ಲ ಸಿನಿಮಾ ಮುಗಿಯುವವರೆಗೆ ಕೆಲಸ ಮಾಡಿದ್ರೆ ಅವರು ಇಲ್ಲಿಯವರೆಗೂ ಕೆಲಸ ಮಾಡುತ್ತಲೇ ಇದ್ದಾರೆ. ಈಗ ಸೌಂಡ್ ಎಫೆಕ್ಟ್ ಇನ್ನೂ ಚೆನ್ನಾಗಿ ಮೂಡಿ ಬಂದಿದೆ. ಮೊದಲಿನಿಗಿಂತ ಪರಿಣಾಮಕಾರಿಯಾಗಿ ಸೌಂಡ್ ನೀಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಸಿನಿಮಾ ನೋಡಲು ಬಂದಿದ್ದೇನೆ. ನೀವು ಕೂಡ ಇನ್ನೊಮ್ಮೆ ಸಿನಿಮಾ ನೋಡಿ ಅಂತ ಯಶ್ ಹೇಳಿದ್ರು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಯಶ್ ರವರ ಪ್ರೀತಿಯ ಮಾತುಗಳು. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮೆಸ್ಪಟ್ಟೆ ಕಮೆಂಟ್ ಬಾಕ್ಸ್ ಅಲ್ಲಿ, ಕೆಜಿಎಫ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪಕ್ಕ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಆಗಿದ್ರೆ ಮೆಸ್ಪಟ್ಟೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೆಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.